Sim. जय भारत जननी तनु जाते जय हे गे जय सुंदर नदी वन गल नाडे ಸಮಾಧಾನದಿಂದ ಕೇಳಬೇಕು. ಬಹಳ ದೊಡ್ಡ ಪರಂಪರೆ ಇದೆ ನಮಗೆ, ಸಾಂಸ್ಕೃತಿಕ ಪರಂಪರೆ ಇದೆ, ಸಾಹಿತ್ಯಿಕ ಪರಂಪರೆ ಇದೆ. ಆದ್ರೆ ಅದು ಚರಿತ್ರೆ ಹೇಳೋದು ರೆಕಾರ್ಡ್ ಆಗಿಲ್ಲ, ಜನರಿಗೇನು ಗೊತ್ತಿಲ್ಲ, ಯುವಕರಿಗಂತೂ ಬೇಕಾಗೇ ಇಲ್ಲ. ಯಾರ ಮುಂದೆ ಹೇಳ್ಬೇಕು? ಹೇಳೋದು ಯಾರಿಗೆ? ಬರೇ ಓ ಓ ಇಟ್ಟಿನ ಉಣ್ಣದೇ ದೊಡ್ಡದ ಬಂಧುಗಳೇ, ನಿಜವಾಗಿಯೂ ಈ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಇವತ್ತು ನೋಡ್ರಿ, ಸಾಹಿತ್ಯ ಚರಿತ್ರೆ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ಎರಡು ಮಾತು ಹೇಳ್ತೀನಿ. ಸಾಹಿತ್ಯ ಚರಿತ್ರೆ ಬರೀತಕ್ಕಂತ ಪಂಡಿತರು ಏನಾದಾರಲ್ಲ, ಬೆಂಗಳೂರು ಮೈಸೂರು ಅವರು, ಮೈಸೂರು ವಿಶ್ವವಿದ್ಯಾಲಯದ ಸಾಹಿತ್ಯ ಚರಿತ್ರೆಗಳು ಬಂದವು, ಬೆಂಗಳೂರು ವಿಶ್ವವಿದ್ಯಾಲಯದ ಸಾಹಿತ್ಯ ಚರಿತ್ರೆಗಳು ಬಂದವು. ಆ ಸಾಹಿತ್ಯ ಚರಿತ್ರೆಯೊಳಗೆ ಎಲ್ಲೂ ನಮ್ಮ ಭಾಗದಿದ್ರೆ ಇಲ್ಲ. ಮ್ಯಾಕ್ಸಿಮಮ್ ಟೂ ಏನಿಲ್ಲ ಬದುಕುವ ಆಸೆ ಅವರಿಗೆ, ಆಧಾರ ಇಲ್ಲ ಅವರಿಗೆ, ದೇಹ ಪೊಳ್ಳಿನ ಹಂದರ ಅಸ್ಥಿ ಪಂಜರದ ಆಕಾರ, ಭಾರತದ ಬಡವರ ಸ್ಥಿತಿ ನೋಡುವರಿಲ್ಲ ಮನಸ್ಥಿತಿ. ಜೀವನಕ್ಕೆ ಅಂಟಿಕೊಂಡವರು, ಜೀವನಕ್ಕೆ ಅಂಟಿಕೊಂಡವರು, ಭರವಸೆ ನಂಬಿದವರು, ಶಕ್ತಿ ತುಂಬಿದ ದೇಹವಿಲ್ಲ, ದುಡಿಯಲು ಕೆಲಸ ನೀಡುವರಿಲ್ಲ, ಭಾರತದ ಬಡವರ ಸ್ಥಿತಿ ನೋಡುವರಿಲ್ಲ ಮನಸ್ಥಿತಿ. ಜೀವನದ ಜಾತ್ರೆ ನೋವಿನಲ್ಲೇ ಯಾತ್ರೆ, ಜೀವನ ಸುಧಾರಿಸಲು ಸಿಗದು ಮಾತ್ರ ಜೀವನವೆಲ್ಲ ಭಿಕ್ಷಾ ಪಾತ್ರೆ, ಭಾರತದ ಬಡವರ ಸ್ಥಿತಿ ನೋಡುವರಿಲ್ಲ ಮನಸ್ಥಿತಿ. ಅಟ್ಟಾಡಿ ಓಡಾಡಿಸಿದ ಕಾಯ, ಅಟ್ಟಾಡಿ ಓಡಾಡಿಸಿದ ಕಾಯ, ಎಲುಬುಗಳೀಗ ಸವೆತ, ಸಾರ್ಥಕ ಬದುಕು ಕಾಣದೆ ಸೋತ, ಪಡೆಯಬೇಕೆನ್ನುವ ನಿಷ್ಣಾತ. ಕುಡಿಯುವ ನೀರಿಗಾಗಿ ನನ್ನವರ ನರಳಾಟ ನಿನಗೆ ಕೇಳಲಿಲ್ಲವೇ? ಎಲ್ಲರೂ ಸಮತಿಯ ದೇವ ನಾನೆಂದು ಉತ್ತರಿಸಲಿಲ್ಲಬೇಕೆ? ಎಲ್ಲರೂ ಸಮತಿಯ ದೇವ ನಾನೆಂದು ಉತ್ತರಿಸಲಿಲ್ಲಬೇಕೆ? ಮಾತು ಬರದ ನಿನಗೆ ರೂಪ ಕೊಟ್ಟವರು ನಾವು. ಮಾತು ಯಾದಗಿರಿ ಜಿಲ್ಲಾ ನಾಲ್ಕನೇ ಕನ್ನಡ ಸಾಹಿತ್ಯ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ಏವಾಗಿ ಅದಕ್ಕಾಗಿ ಅದನ್ನು ಘೋಷಣೆ ಮಾಡಿದ್ದೀನಿ.
ನನ್ನ ಕವಿತೆಯ ಶೀರ್ಷಿಕೆ ನೋವು ಪ್ರೀತಿಯ ಪ್ರಶ್ನೆ ಅಂತ. ಇದು ಗೆಳೆಯ ರೋಹಿತ್, ದಿವಂಗತ ರೋಹಿತ್ ವೇಮಲ್ ಅವರ. ಗಂಗೆಯಲ್ಲಿ ಮುಳುಗಿದೊಡೆಯನಾಗುವದಯ್ಯ, ಗಂಗೆಯಲ್ಲಿ ಮುಳುಗಿದೊಡೆಯನಾಗುವದಯ್ಯ, ಒಬ್ಬರ ಮನವ ನೋಯಿಸದಾತ, ಒಬ್ಬರ ಮನೆಯ ಗಾಥವ ಮಾಡದಾತ, ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಪರರ ದೋಷಿಸಲು ಚಾಚಿಕೊಂಡಿರುವಂತ ನಾಲಿಗೆ. ದಾಸ್ ಹೇಳೋಗೆ, ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಎಂದರೆ ನರಕ ಅಂತ ಬಸವಣ್ಣ ಹೇಳೋಗೆ. ಊಟ ಆಯ್ತೇನ್ರಿ ಅಂತ ಯಾರಿಗೇನ ಕೇಳ್ರಿ, ಆಯ್ತ್ರಿ ಅಂತಾನ, ಊಟ ಆಯ್ತೇನಪ್ಪ ಅಂತ ಕೇಳ್ರಿ, ಆಯ್ತಪ್ಪ ಅಂತಾನ, ಊಟ ಆಯ್ತೇನಲೇ ಅಂತ ಕೇಳ, ಆಯ್ತಲೇ ಅಂತಾನ. ಇದನ್ನೇ ಇಂಗ್ಲಿಷ್ ನಾಗ ಗಿವ್ ದ ರೆಸ್ಪೆಕ್ಟ್ ಹಾಕದಾರೆ. ಇದೆಲ್ಲ ಆಗಿವಾಗೇನಿದು, ನಾವು ಜೀವನ ಅಂತಿದ್ಯಲ್ರಿ, ಆ ಜಿ ಅಕ್ಷರ ತೆಗೆದ್ಬಿಡ್ರಿ. ಜಿ ಅಂದ್ರೆ ಏನ್ ಖ್ಯಾಜಿ ಕಾಣುವ ಖ್ಯಾಜಿ, ಜಿ ಅಂದ್ರೆ ರೀ ಅನ್ಬೇಕ್ರಿ. ಮಾನವ ಅನ್ನುವಂತ ಪದದ ಅರ್ಥನೇ ಅದ್ರೊಳಗಿದೆ. ಮಾ ಅಂದ್ರೆ ತಾಯಿ, ಮಾ ಮತ್ತು ನ ಕುಡಿಸ್ರಿ, ಸ್ವಲ್ಪ ಮಾನ ಇರಬೇಕು ಅಂತ. ನ ಮತ್ತು ವ ಕುಡಿಸ್ರಿ, ಹೊಸದನ್ನ ಸೃಷ್ಟಿ ಮಾಡಬೇಕು ಅಂತ. ಯಾರು ಇದನ್ನ ಮಾಡ್ತಾರ ಅವನಿಗೊಂದು ನ ಮತ್ತು ಮಾ ಹಾಕ್ರಿ, ನಮ್ಮ ನಮಸ್ಕಾರ ಹೇಳಿದ್ರು. ಇಂಥ ಅರ್ಥ ಒಂದಿಟ್ಕೊಂಡು ಏನಾದರೂ ಆಗು ಮೊದಲು ಮಾನವನಾಗಿ ಅಂತ ಸಿದ್ದಯ್ಯ ಪುರಾಣಿಕರ ಮಾತನ್ನೂ ಕೇಳಿ ಮನುಷ್ಯತ್ವ ಇಲ್ಲದ ಮನುಷ್ಯರಾಗಿಬಿಟ್ರೆ ಸಾಹಿತ್ಯ ಸಮ್ಮೇಳನ ಮನುಷ್ಯರನ್ನು ಮಾಡೋದೇ ಕಲಿಸ್ತದೆ. ಮನಸ್ಸುಗಳನ್ನ ಕೂಡಿಸುವಂತಹ ಕೆಲಸ ಸಾಹಿತ್ಯ ಸಮ್ಮೇಳನಗಳು ಮಾಡ್ತವೆ. ಪರನಿಂದೆ ಮಾಡದ, ಸ್ವಪ್ರಶಂಸೆ ಮಾಡಿಕೊಳ್ಳದ, ಉಸಿಯಾಡದ ನಾಲಿಗೆ ನಮ್ದಾಗ್ಬೇಕು. ಇಷ್ಟೇ ನೋಡ್ರಿ ನಾನು ಹೇಳೋದು, ಪರನಿಂದೆ ಮಾಡದ, ಸ್ವಪ್ರಶಂಸೆ ಮಾಡಿಕೊಳ್ಳದ, ಉಸಿಯಾಡದ ನಾಲಿಗೆ ನಮ್ಮದಾಗಬೇಕು ಅನ್ನುವಂತಹ ಮಾತು ನಮ್ಮ ಜನಪದರಿಂದ ನಾವು ಕಲಿಬೇಕಾಗಿದೆ. ಸಾಹಿತ್ಯ ಸಮ್ಮೇಳನದ ಮಹತ್ವದ ಘಟ್ಟ ಬಹಿರಂಗ ಅಧಿವೇಶನಕ್ಕೆ ನಾವು ಬಂದಿದ್ದೇವೆ. ಬಹಿರಂಗ ಅಧಿವೇಶನ ಮತ್ತು ಸಮ್ಮೇಳನದ ನಿರ್ಣಯಗಳ ಮಂಡನೆಯ ಈ ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಬಂಧಿ ಚೌಡಿಗ ಸರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದ ಶ್ರೀಯುತ ಶ್ರೀನಿವಾಸ್ ಜಾಲವಾದಿ ಅವರು, ವಡಗೇರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಗಾಳಪ್ಪ ಪೂಜಾರಿ ಅವರು, ಗುರುಮಿಟ್ಕಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಧುರೆಡ್ಡಿ ಎಂ ಪಿ ಪಲ್ಲಿ ಅವರು, ಉಳಿಸಿಗೆ ತಾಲೂಕು ಕನ್ನಡ ಪರಿಷತ್ನ ಅಧ್ಯಕ್ಷರಾದ ಶ್ರೀಯುತ ನಾಗಪ್ಪ ಅಡಿಕಾಳ್ರವರು, ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷರಾದ ಡಾಕ್ಟರ್ ಎಸ್ ಎಸ್ ನಾಯ್ಕ ಸರ್ ಅವರು ವೇದಿಕೆಗೆ ಆಗಮಿಸುವುದಾಗಿ ವಿನಂತಿಸಿಕೊಳ್ತೇನೆ. ಕೇಳುವ ಕೈ ಬೇಡುವ ಬಾಯಿ ಶುದ್ಧವಿದ್ದಾಗ ಕೊಡುಗೈದ ದಾನಿಗಳಿಗೆ ಈ ನಮ್ಮ ನಾಡಿನಲ್ಲಿ ಕೊರತೆ ಇಲ್ಲ. ನಮ್ಮ ಮತೆಯೇ ಇದ್ದು ನಮ್ಮೊಂದಿಗೆ ಇದ್ದು ನಮ್ಮ ಒಡನಾಟಿ ಆಗಿರ್ತಕ್ಕಂತಹ ಶ್ರೀ ನಾಗೇಂದ್ರಪ್ಪ ತಾಮರಕ್ಕಿಂತ ನಿವೃತ್ತ ಮಾಸ್ಟರ್ ಅವರಿಗೆ ಉಣಿಸಿದ್ದೇ ಉಣಿಸಿದ್ದು ಇವರು ಉಂಡಿದ್ದೇ ಉಂಡಿದ್ದ ಅಂತಹ ಒಬ್ಬ ಸ್ನೇಹಪರ ಮನುಷ್ಯ ಇವತ್ತು ಕನ್ನಡಕ್ಕಾಗಿ ಇಂಥ ಉದಾರವಾದ ಒಂದು ಭಾಗವಾಗಿ ನಾನು ನಿನ್ನೆಯಿಂದ ನಿರಂತರವಾಗಿ ಎಲ್ಲ ಗೋಷ್ಠಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ಈ ಸಂದರ್ಭದಲ್ಲಿ
ನನ್ನ ಪರಿವಾರದ ಎಲ್ಲ ಬಂಧುಗಳ ಜೊತೆಗೆ ನನ್ನ ಆತ್ಮೀಯರಾದಂಥ ಶ್ರೀ ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿದ್ದಪ್ಪ ಹೊಟ್ಟಿಯವರನ್ನ ಮತ್ತು ಅವರ ಪದಾಧಿಕಾರಿಗಳನ್ನ ಪದಾಧಿಕಾರಿಗಳಲ್ಲದೆಯೂ ಕೂಡ ಅವರ ಜೊತೆ ಕೈಗೂಡಿಸಿ ಕೆಲಸ ಮಾಡಿದ ಇಡೀ ತಂಡವನ್ನ ಹೃತ್ಪೂರ್ವಕವಾಗಿ ಜಿಲ್ಲೆಯ ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದಿಸ್ತೇನೆ. ಗೋಷ್ಠನ್ನ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಸಭಾಂಗಣವನ್ನ ಸುಂದರವಾಗಿ ಸಜ್ಜುಗೊಳಿಸಿದ್ದಾರೆ, ರುಚಿಯಾದ ಮತ್ತು ಶುಚಿಯಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಶ್ರಮವನ್ನು ಹಾಕಿ ಇಡೀ ಸಮ್ಮೇಳನ ಯಶಸ್ವಿಯಾಗುವುದಕ್ಕೆ ಕಾರಣೀಕೃತರಾಗಿದ್ದಾರೆ. ಅವರಿಗೆ ನಾನು ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ.